ನೋಡ್ತಾ ಇದಾರೆ, ನನ್ಗೆ ಏನಪ್ಪ ಏನ್ ಹಿಂಗ್ ನೋಡ್ತಾ ಇದಾರೆ ಅಂತ. ನಮ್ಮ ಅಜ್ಜಿ ಕಟ್ರೆ ಭಯ ನಮ್ಗ್ ನೋಡಿದ್ರೆ. ಎಷ್ಟೊಂದ್ ಜನರು ನನ್ನ ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಹಂಗೆ ತರ್ಸ್ಕೊಳ್ಳಿ. ನಾನು ನಮ್ಮ ಅತ್ತೆ ಮಗ್ಳಿದೀವಲ್ವ, ನಾವಿಬ್ರು ಗ್ಯಾಂಗ್ ಲೀಡರ್ಸ್. ತುಂಬಾ ಜನರನ್ನ ಭೇಟಿ ಮಾಡಿ ಖುಷಿ ಆಯ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಚಿತ್ರದುರ್ಗ ತಿರುಗಲಿಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ರೇಖಾ ಇದ್ದು ತುಂಬ ದಿವಸಗಳಾಯ್ತಲ್ವ ನೀನು ಈ ಥರ ಡ್ರೆಸ್ ವೇರ್ ಮಾಡಿ ಒಂದ್ಸಲ ಟ್ರೈ ಮಾಡ್ಬೋದಲ್ಲ ಅಂತ ಹೇಳಿದ್ಲು. ಅದಕ್ಕೆ ಒಂದೊಂದೇ ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಸೊ ಯಾವ ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಬೇಕು, ನನಗಿದು ಇಷ್ಟ ಆಯಿತು, ಸ್ವಲ್ಪ ಕಂಫರ್ಟಬಲ್ ಆಗಿ ಅನ್ನಿಸ್ತಾ ಇತ್ತು. ಅವಳಿದ್ದು ಇನ್ನೂ ಬೇರೆ ಬೇರೆ ಥರದ್ದಿದೆ, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೊಂಡ್ಲು. ರಾಜು ಇದ್ದು ನಿನಗೆ ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು, ಜೊತೆಗೆ ನನಗೂ ಇದು ಕಂಫರ್ಟಬಲ್ ಆಗಿತ್ತು, ಹಾಗಾಗಿ ನಾನು ಕೂಡ ಇದನ್ನೇ ಹಾಕ್ಕೊಂಡೆ. ತುಂಬ ದಿವಸಗಳಾಗಿತ್ತು ಈ ಥರ ಬಟ್ಟೆಗಳು ಹಾಕೋದು ಬಿಟ್ಬಿಟ್ಟು, ಯಾಕೆಂದರೆ ಇತ್ತೀಚೆಗೆ ಮೆಟರ್ನಿಟಿ ಡ್ರೆಸ್ಗಳೇ ಜಾಸ್ತಿ ವೇರ್ ಮಾಡ್ತಾ ಇದ್ದೀನಿ, ಅವನಿಗೆ ಫೀಡ್ ಮಾಡಲಿಕ್ಕೆ ಈಸಿ ಆಗಿರುತ್ತೆ ಅಂತ. ಫ್ರೆಂಡ್ಸ್, ಇದು ನೆನಪಿದೆಯಾ, ಚಿಕ್ಕವರು ಇರಬೇಕಾದ್ರೆ ನಾವು ಇದರಿಂದ ಆಟಾಡ್ತಾ ಇದ್ವಿ. ನಮ್ಮ ಎಲ್ಲಿ ರೇಖಾ ಗಿಡ ಎಲ್ಲೋ ಇತ್ತಲ್ಲ ನಮ್ಮ ಮನೆ ಹತ್ರ? ಮನೆ ಹಾಂ, ಅಜ್ಜಿ ಮನೇಲೆ. ಹಾಂ, ನಾವು ಅಂಗನವಾಡಿಗೆ ಹೋಗ್ತಾ ಇದ್ವಿ, ನೆನಪಿತಾ? ಅಂಗನವಾಡಿಗೆ ಗೊತ್ತಿಲ್ಲ, ಅಂಗನವಾಡಿ ಬಟ್ ಹಂಗೆ ಕೊಳಿ ಜಗಳ ಇದು. ಯಾರು ತಲೆ ತೆಗ್ದಾಕ್ಬಿಡ್ತಾರೋ ಅವ್ರು ವಿನ್. ಏ ಟಿಷ್ಕಾಮ್ ಟಿಷ್ಕಾಮ್ ಈ ಥರ ಇರುತ್ತೆ. ಹೀಸ್ ಪಟಾಕ್ ಅಂತ ಹೇಳಿ ತಲೆ ಎಗರಿಸ್ಬೇಕು. ಇವೆಲ್ಲ ಎಷ್ಟೊಂದು ಮೆಮೊರಿ ಅಲ್ಲ ಚಿಕ್ಕ ವಯಸ್ಸಿಂದ ಈಗಿನ ಮಕ್ಕಳಿಗೆ, ಇವೆಲ್ಲ ಏನು ಗೊತ್ತೇ ಇರೋದಿಲ್ಲ, ಹಳ್ಳಿ ಕಡೆ ಮಾತ್ರ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ವಿ ಅವಾಗ. ಇದು ಏನೋ ಒಂದು ಹಾಡು ಹೇಳ್ತಾ ಇದ್ವಿಯಪ್ಪ, ನನಗೆ ನೆನ್ಪು ಬರ್ತಾ ಇಲ್ಲ. ಏ ಟಿಷ್ಕಮ್ ಸಿನಿಮಾ ಇರ್ಬೇಕಾಗಿತ್ತು ಅಲ್ಲ, ಸಿನಿಮಾ ಇರ್ಬೇಕಾಗಿತ್ತು. ಎಲ್ಲ ಕಿತ್ತಿ ಬಿಸಾಕ್ತಿದ್ರು ಅಲ್ಲ, ಅವಳಿಗೆ ಹೇಳ್ಕೊಟ್ರೆ ಕಲಿತಾಳೆ ಅವಳು. ಸೊ ಅವಾಗೆಲ್ಲ ನಮ್ಗೆ ಪುಟ್ ಪುಟ್ಟು ನೈಲ್ಸ್ ಅಲ್ವಾ, ಏನ್ ಮಾಡ್ತಾ ಇದ್ವಿ ಗೊತ್ತಾ, ಇದನ್ನೆಲ್ಲ ನೈಲ್ ಪಾಲಿಶ್. ಹೌದು, ಹಿಂಗಿಟ್ಕೊಂಬಿಡದ ಅದ್ ಚೆನ್ನಾಗ ಹಿಂಗಿಟ್ ನಿಲ್ಲದ್ರೆ ನಿತ್ಕೊಂತ ಇತ್ತಲ್ಲ ರೇಖಾ, ಏನ್ ನಿಂತ್ಕೊಳ್ಳುತ್ತೆ ಈಗ ಕಲರ್ ಹತ್ಬಿಡುತ್ತೆ. ಹೌದು, ಹಾ ಚೆನ್ನಾಗಿ ಇದಕ್ಕೆ ಅಂಟಿಸ್ಕೊಂಡ್ಬಿಡ್ತಾ ಇದ್ವಿ ನೈಲ್ ಪಾಲಿಶ್ ಹಿಂಗ್ ಮಾಡಿದ್ರೆ ಅಲ್ಲ ಕಲರ್ ಬರುತ್ತೆ ನೋಡು. ಇದು ನೈಲಿಗೆ ಅಂಟುತ್ತೆ, ಹಾ ಫುಲ್ ಎಲ್ಲ ಉಗುರುಗಳಿಗೆ ಹಚ್ಕೊಂಡ್ಬಿಡೋದು ಈ ತರ, ಈ ತರ ಬರುತ್ತೆ. ಚೆನ್ನಾಗಿ ಆಟಿರ್ತಾ ಇದ್ವಿ ಇದೆಲ್ಲ. ಅಲ್ಲ ಅವಾಗ ಪುಟ್ ಪುಟ್ಟ ಉಗ್ರು ರಾಜು ಇದಕ್ಕೆ ಹಚ್ಕೊಂಡ್ಬಿಡೋದು, ಹಿಂಗೆ ತೋರಿಸ್ಕೊಳೋದು ಆದ್ರೂ ಅಂಟ್ಕೊಂಡಿದೆ ಅಂತ. ಚೆನ್ನಾಗಿದೆಪ್ಪ, ಅವಾಗಿನ ಆಟಗಳೇ ಬೇರೆ, ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ಇನ್ನೊಂದೇನು ಗೊತ್ತಾ, ನಾವು ಏನು ಮಾಡಿದ್ವಿ ಅಂದರೆ ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ. ನಮ್ಮ ಮನೆ ಹಿತ್ತಲಲ್ಲಿ ಅಂದರೆ ಅಜ್ಜಿ ಮನೆ ಹಿತ್ತಲಲ್ಲಿ ಒಂದು ಚಿಕ್ಕದ ರೂಮ್ ಇತ್ತು ಅಲ್ಲಿ, ಅದರ ಹಿಂದ್ಗಡೆ ಹೋಗ್ಬಿಟ್ಟು ಒಂದು ಪುಟ್ ಮಡಿಕೆ ತೊಗೊಂಡ್ಬಿಟ್ಟು ಒಂದಿಷ್ಟು ಅಕ್ಕಿ ಹಾಕಿ ಒಲೆ ಹಚ್ಬಿಟ್ಟು ಹಚ್ಬಿಟ್ಟಿದ್ದೀವಿ. ಫುಲ್ ಹೆಂಗೆ ಅಂದರೆ ಹೊಗೆ ಹೊಗೆ ಇದೆಲ್ಲ. ನಮ್ಮ ಅಜ್ಜಿ ಕಂಡ್ರೆ ಭಯ ನಮ್ಗೆ ನೋಡಿದ್ರೆ. ಅವರು ಅಂಗಡಿಯಲ್ಲಿ ಇರ್ತಾಯಿದ್ರು ಅಜ್ಜಿ, ಅವರು ಇದಕ್ಕೆ ಅವಾಗವಾಗ ಮಧ್ಯೆ ಗ್ಯಾಪ್ ಬರ್ತಾಯಿದ್ರು ಟಾಯ್ಲೆಟ್ಗೆ ಅಂತ ಹೇಳಿಬಿಟ್ಟು, ಅಲ್ಲಿ ಅಂಗಡಿಯಲ್ಲಿ ಇರಲಿಲ್ಲ. ಅವ್ರು ಬರೋ ಅಷ್ಟೊತ್ತಿಗೆ ನಾವು ಅಡುಗೆ ಮಾಡ್ಬೇಕಂತ ಎಷ್ಟು ಟ್ರೈ ಮಾಡ್ತಾ ಇದ್ವಿ, ಬಂದಾಗ ಆಗ್ತಾನೆ ಇರಲಿಲ್ಲ. ಕಿಳಿ ಒಂದ್ಸಲ ಅಕ್ಕಿ ಅಕ್ಕಿಯಾಗಿ ಅನ್ನ ರೆಡಿ ಆಗಿತ್ತು ಹೇಳಿ ಇದ್ಲು. ಅವಳು ಯಾವಾಗಿನ ಚಿಕ್ಕವಳವಳು, ಅದರಲ್ಲಿ ನಾನು ನಮ್ಮ ಅತ್ತೆ ಮಗಳು ಒಬ್ಳಿದ್ದಾಳೆ, ಅವಳು ನಾವಿಬ್ರು ಗ್ಯಾಂಗ್ ಲೀಡರ್ಸ್. ನಾನು ನಮ್ಮ ಅತ್ತೆ ಮಗ್ಳಿದ್ದೀವಲ್ವ, ನಾವಿಬ್ರು ಗ್ಯಾಂಗ್ ಲೀಡರ್ಸ್. ಇವರೆಲ್ಲ ಪುಟ್ 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 ನಾವು ಹೇಳ್ದಂಗೆಲ್ಲ ಕೇಳಬೇಕು ಅಂದರೆ ಅದು ತೊಗೊಂಡ್ಬಾ, ನೀರು ತೊಗೊಂಡ್ಬಾ, ಉಪ್ಪು ತೊಗೊಂಡ್ಬಾ ಅಂದರೆ ತೊಗೊಂಡು ಬರಬೇಕು. ಚೆನ್ನಾಗಿತ್ತಪ್ಪ ಅವಾಗಿಂದ ಲೈಫು, ಸಖತ್ ಎಂಜಾಯ್ ಮಾಡಿ. ಮಾರ್ಚ್ ಮೇ ಈ ಟೈಮಲ್ಲಿ ರಜಾ ಸಿಕ್ತಂದರೆ ಫಸ್ಟ್ ಅಲ್ಲಿಗೆ ಓಡ್ಬಿಡೋದು ಅಜ್ಜಿ ಮನೆಗೆ, ಯಾಕೆಂದರೆ ಟೋಟಲಾಗಿ ಬಂದು 12-13 ಜನ ಏನೋ ಇರ್ತಿದ್ರಲ್ಲ ಜಾಸ್ತಿನೇ ಎಲ್ಲರೂ ಸೇರಿ. ನಾವೇ 5 ಜನ, ಹಾ ನಾವೇ ನಮ್ಮನೇಲೆ 5 ಜನ.
ನಮ್ಮನೇಲಿ 5 ಜನ ಮತ್ತೆ ನಮ್ಮ ಅತ್ತೆ ಮಕ್ಕಳು ಅವ್ರು 4 ಜನ ಅಲ್ಲಿಂದ ಊರಿಂದ ಬರೋರು ಎಲ್ಲ ಸೇರಿ ಒಂದು 15 ಮೆಂಬರ್ಸ್ ಆಗ್ತಿದ್ರು. ಸಾಕಾಗಿರೋದು. ಅವ ಮತ್ತೆ ಇನ್ನೊಂದು ಏನ್ ಗೊತ್ತಾ, ಒಳ್ಳೆ ಮಿನಿ ಹಾಸ್ಟೆಲ್ಲಲ್ಲಿ ಇಡ್ಲಿ, ನಮ್ಮ ಅಜ್ಜಿ 4 ಗಂಟೆಗೆ ಇಡ್ಲಿ ಮಾಡ್ಬಿಡೋರು, 4 ಗಂಟೆಗೆ ಇಡ್ಲಿ ದೋಸೆ ಮಾಡ್ಬಿಡೋರು, ಎಲ್ಲರಿಗೂ ಒಂದೊಂದು ಪ್ಲೇಟ್ ಹಾಕಿ ಬಡ್ಸ್ಕೊಂಡು ಬರೋದು. ಚಲೋ, ಇಷ್ಟು ಬೌಲ್ ಫುಲ್ ಇಡ್ಲಿ ಸರ್, ಇಷ್ಟು ಹೋಟ್ಲಿಂಗ್ ಮಾಡ್ದಂಗ್ ಮಾಡ್ತಿದ್ರು ರಜು ನಮ್ಮಲ್ಲಿ ಇಡ್ಲಿ ಚಟ್ಲಿ ದೋಸೆ ಮಾಡಿದ್ರೆ ಜಲ್ದಿ ಖಾಲಿ ಆಗುತ್ತೆ ಅಂತ ನೀರು ಸುರಿಸ್ಬಿಡೋದು. ಫ್ರೆಂಡ್ಸ್, ನಾವೀಗ ಝೂಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ. ಧೀರುನ ಎತ್ಕೊಳ್ಳಿಕ್ಕೆ ಈ ರೀತಿ ಬೇಬಿ ಬ್ಯಾಗ್ನ ತೊಗೊಂಡ್ಬಂದಿದ್ದೀನಿ. ಸೊ ಈಗ ಬೇಸಿಗೆ ಅಲ್ವಾ, ಸೊ ಈ ಥರ ಕಾಟನ್ ತೊಗೊಂಡ್ರೆ ಸಾಫ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ತೊಗೊಂಡಿದ್ದೀನಿ. ಜೊತೆಗೆ ಮಗುನ ನಾವು ಎತ್ಕೊಳ್ತೀವಲ್ವಾ, ಸೊ ಕೈಗಳಿಗೂ ಕೂಡ ಎತ್ಕೊಂಡಾಗ ಸಾಫ್ಟ್ ಆಗಿರುತ್ತೆ ಈ ಥರ. ಜೊತೆಗೆ ಬೇಬಿಗೆ ಕುತ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪುಟ್ಟ ಸೀಟ್ ಕೂಡ ಇದೆ ಇದು. ಜೊತೆಗೆ ಇಲ್ಲಿ ಒಂದು ಜಿಪ್ ಕೊಟ್ಟಿದ್ದಾರೆ ನೋಡಿ, ಇದು ಹ್ಯಾಂಡ್ ಕ್ಯಾಪು, ಅಂದರೆ ಮಗುನ ಕೂರಿಸ್ಕೊಂಡ್ಬಿಟ್ಟು ಈ ಕ್ಯಾಪನ್ನು ಈ ರೀತಿ ಹಾಕೋದು ಮಗುಗೆ. ಇಲ್ಲಿ ಎಲಾಸ್ಟಿಕ್ ಕೂಡ ಇದೆ, ಸೊ ಒಂದು ವೇಳೆ ಮಗು ತಲೆ ದಪ್ಪ ಆಯಿತು ಅಂದ್ರೂ ತೊಂದರೆ ಇಲ್ಲ. ಇನ್ನು ಮಗುಗೆ ಏನಾದರೂ ಫೀಡಿಂಗ್ ಬಾಟ್ಲು ಅಥವಾ ಏನಾದರೂ ಥಿಂಗ್ಸ್ ಇಟ್ಕೊಳ್ಳಿಕ್ಕೆ, ನ್ಯಾಪ್ಕಿನ್ಸ್ ಇಟ್ಕೊಳ್ಳಿಕ್ಕೆ ಇಲ್ಲಿ ಒಂದು ಚಿಕ್ಕ ಪಾಕೆಟ್ ಇದೆ. ಸೊ ವೈಪ್ಸು, ನ್ಯಾಪ್ಕಿನ್ಸ್ ಇಡಲಿಕ್ಕೆ ಇಲ್ಲಿ ಒಂದು ಪಾಕೆಟ್ ಇದೆ. ಇದನ್ನು 2 ಸೈಡ್ ಹಾಕೋಬೋದು, ಹಿಂದೆನೂ ಹಾಕೋಬೋದು, ಹಾಗೆ ಮುಂದೆ ಕೂಡ ಹಾಕೋಬಹುದು. ನಾನು ಇದನ್ನು ಲವ್ ಲ್ಯಾಪ್ನಲ್ಲಿ ತರಿಸ್ಕೊಂಡಿದ್ದು. ಈ ಪ್ರಾಡಕ್ಟ್ನ ಲಿಂಕ್ ಬಂದರೂ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಈ ಪ್ರಾಡಕ್ಟ್ ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಹಾಗೆ ಲವ್ ಲ್ಯಾಪ್ ಅವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ. ಎಲ್ಲಿ ಬೇಕು ಅಂದ್ರಲ್ಲಿ ತೊಗೋಬೋದು. ಇನ್ನೂ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ನಲ್ಲಿ ಕೂಡ ಸಿಗುತ್ತೆ. ನಾನು ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇನ್ನು ಈಗ ಟೈಮ್ 10:00 ಆಗಿದೆ. ಈಗ ತಿಂಡಿ ತಿನ್ಕೊಂಡ್ಬಿಟ್ಟು ಹೊರಗಡೆ ಚಿತ್ರದುರ್ಗ ಸುತ್ತಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಸಿಲು ಜಾಸ್ತಿ ಆಯಿತು ಅಂದರೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಚಿತ್ರದುರ್ಗದಲ್ಲಿರುವಂತಹ ಝೂಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಫೋರ್ಟ್ ನೋಡೋಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು, ಯಾಕೆಂದರೆ ಫಸ್ಟೇ ಫೋರ್ಟ್ ನೋಡೋಕ್ಕೆ ಹೋಗಿಬಿಟ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಮಲ್ಕೊಂಬಿಡ್ತಾರೆ. ಫಸ್ಟು ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂಥೇಳಿ ಝೂ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಇದು ತುಂಬ ಹತ್ತಿರ ಇದೆ, ನಾವು ಹೋಟೆಲ್ ಬುಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಹತ್ತಿರ ಆಗ್ತಾಯಿತ್ತು, ಹಾಗಾಗಿ ಇಲ್ಲೇ ಫಸ್ಟ್ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಎಂಟ್ರೆನ್ಸ್ ಟಿಕೆಟ್ ಎಲ್ಲ ತೊಗೋಬೇಕು. ನಾನು ಹೋಗಿಬಿಟ್ಟು ಈಗ ಟಿಕೆಟ್ ತೊಗೊಂಡು ಬರ್ತೀನಿ. ಅಷ್ಟರಲ್ಲಿ ರಾಜು ಕಾರ್ ಪಾರ್ಕ್ ಮಾಡಿ ಬರ್ತಾರೆ. ಝೂ ಎಂಟ್ರೆನ್ಸಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಫ್ಲವರ್ಸ್, ರೋಸ್ ಪ್ಲ್ಯಾಂಟ್ಸನ್ನು ಹಾಕಿದ್ರು, ಸಖತ್ತಾಗಿತ್ತು ಎಂಟ್ರೆನ್ಸಲ್ಲಿ ಮಾತ್ರ. ಇದು ರೂಟ್ ಹೆಂಗಿದೆ ಗೊತ್ತಾ, ಎಲ್ಲೋ ಕಾಡಲ್ಲಿ ಇದು ಝೂ ಮಾಡಿದ್ದಾರೆ ಅನ್ನೋ ಥರ ಫೀಲ್ ಬರುತ್ತೆ, ಯಾಕೆಂದರೆ ಊರಿಂದ ಆಚೆಕಡೆ ಇರೋದು. ನೀವೇನಾದರೂ ಒಂದ್ಸಲ ಚಿತ್ರದುರ್ಗ ಹೋದರೆ, ಮಕ್ಕಳನ್ನ ಕರ್ಕೊಂಡು ಹೋದರೆ ಈ ಜಾಗಕ್ಕೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಸೊ ಈ ಥರ ಸುತ್ತಲೂ ಫೆನ್ಸ್ ಹಾಕಿರ್ತಾರೆ, ಸೇಮ್ ನಮಗೆ ಮೈಸೂರಲ್ಲಿ ಝೂ ಹೇಗಿದೆ ಅಲ್ವಾ ಅದೇ ಥರನೇ ಒಳಗಡೆ ಪ್ರಾಣಿಗಳನ್ನ ಬಿಟ್ಟಿರ್ತಾರೆ. ಒಂದೊಂದೇ ಪ್ರಾಣಿಗಳನ್ನ ನೋಡ್ಕೊತಾ ಹೋಗ್ತಾ ಇದ್ದೀವಿ. ಏನ ಚಿನಿಮಾಗೆ ರೀಸೆಂಟಾಗಿ ನಾನು ಹೊಸ ಚಪ್ಪಲಿ ತೊಗೊಂಡಿದ್ದೆ, ಬಟ್ ಈ ಜಾಗದಲ್ಲಿ ಅದನ್ನು ಹಾಕ್ಕೊಂಡು ನಡೆಯೋಕ್ಕೆ ಬರ್ತಾ ಇರಲಿಲ್ಲ. ರಾಜು ಎತ್ಕೊಂಡು ಒಂದೊಂದೇ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಪಾಪ. ಏನ ಧೀರುನ ಆರಾಮ್ಸೆ ನಾನು ಎತ್ಕೊಂಡಿದ್ದೀನಿ, ಅವನಂತೂ ಟೆನ್ಷನ್ನೇ ಇಲ್ಲ ಬಿಡಿ, ಆರಾಮ್ಸೆ ಎತ್ಕೊಂಡು ಓಡಾಡ್ಬೋದು. ಇಲ್ಲಿ ಅಲ್ಲಲ್ಲಿ ಕೂರ್ಲಿಕ್ಕೆ ಚೇರ್ಸ್ ಮಾಡಿದ್ದಾರೆ, ಹಾಗಾಗಿ ಅಲ್ಲಿ ಕುತ್ಕೊಂಡು ಫೀಡ್ ಮಾಡಿ ಮತ್ತೆ ಇವನನ್ನ ಬ್ಯಾಗಲ್ಲಿ ಕೂರಿಸ್ಕೊಂಡು ಒಂದೊಂದೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಈಗ ತಾನೇ ತಿಂದು ಬಂದಿದ್ದೀವಿ, ಇದಿಷ್ಟು ನಡೆಯೋಷ್ಟೊತ್ತಿಗೆ ನಮ್ಮ ಎನರ್ಜಿನೇ ಡೌನ್ ಆಗೋಗ್ಬಿಡ್ತು. ಅದ್ರ ಜೊತೆಗೆ ಝೂ ಒಳಗಡೆ ರೋಡ್ಸ್ ಎಲ್ಲ ರಿಪೇರ್ ಮಾಡ್ತಾಯಿದ್ರು, ಸ್ವಲ್ಪ ಅಲ್ಲಲ್ಲಿ ಕಲ್ಲು ಎಲ್ಲ ಇತ್ತು, ಅದನ್ನೆಲ್ಲ ದಾಟ್ಕೊಂಡು ಬರೋದೇ ನಮ್ಗೆ ಸಾಕು ಸಾಕಾಯಿತು ನೋಡಿ. ಈ ಥರ ಇದೆ, ರಿಪೇರಿ ಮಾಡ್ತಾ ಇದ್ದಾರೆ, ಕೆಲಸ ಎಲ್ಲ ನಡೀತಾ ಇತ್ತು. ಅದ್ರ ಜೊತೆಗೆ ಕೆಲವೊಂದು ಪಕ್ಷಿಗಳೆಲ್ಲ ನೋಡ್ಕೊಂಡು ಬಂದ್ವಿ. ಹೇಳಬೇಕು ಅಂದರೆ ನಾವು ಹೋದಾಗ ಅಷ್ಟಾಗೇನು ಜನ ಇರಲಿಲ್ಲ, ಅಲ್ಲಲ್ಲಿ ಸ್ವಲ್ಪ ಜನರು ಇದ್ದರಷ್ಟೇ, ಹಾಗಾಗಿ ಎಲ್ಲೋದು ನೋಡಿಕೊಂಡು ಆರಾಮ್ಸೆ ಬರಲಿಕ್ಕೆ ನಮಗೂ ಅನುಕೂಲ ಆಯಿತು. ಸಾಕಷ್ಟು ಪ್ರಾಣಿಗಳನ್ನ ನೋಡಿದ್ವಿ, ಕೆಲವೊಂದು ಪ್ರಾಣಿಗಳು ಎಲ್ಲ ಒಳಗಡೆ ಹೋಗಿ ಸೇರ್ಕೊಂಬಿಟ್ಟಿದ್ವು, ಕಾಣಿಸ್ತಾನೇ ಇರಲಿಲ್ಲ. ಚಿತ್ರದುರ್ಗದಲ್ಲಿ ಇನ್ನೂ ಸುಮಾರು ಪ್ಲೇಸಸ್ಗಳಿದೆ, ಬಟ್ ಮಕ್ಕಳನ್ನ ಕರ್ಕೊಂಡು ಬಂದರೆ ಒಂದು ದಿವಸಕ್ಕೆ ಒಂದೇ ಜಾಗ ಅಥವಾ 2 ಜಾಗ ಸುತ್ತಕ್ಕಾಗತ್ತೆ. ಜಾಸ್ತಿ ನಾವು ಕೂಡ ಟಯರ್ಡ್ ಆಗೋದು ಬೇಡ, ಯಾಕೆಂದರೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ನಮಗೆ ಎನರ್ಜಿ ಬೇಕಲ್ವಾ, ಅದಕ್ಕಾಗಿ ಎಷ್ಟಾಗತ್ತೋ ಅಷ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಲ್ಲಿ ಎಲ್ಲೆಲ್ಲಿ ಪ್ರಾಣಿಗಳಿದೆ ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇಲ್ಲೇ ಮಕ್ಕಳು ಆಟ ಆಡಲಿಕ್ಕೆ ಪಾರ್ಕು, ಜೋಕಾಲಿ, ಜಾರ್ಬಂಡೆ ಎಲ್ಲ ಇತ್ತು, ಅದರಲ್ಲಿ ಕುತ್ಕೊಂಡ್ಬಿಟ್ರೆ ಇನ್ನು ಇವರಂತೂ ಎದ್ದು ಬರೋದೇ ಇಲ್ಲ. ಸೊ ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ, ಆಲ್ರೆಡಿ ಇಲ್ಲಿ ಬಂದು 2 ಅವರ್ಸ್ ಮೇಲೇ ಆಯಿತು. ಇನ್ನು ಇಲ್ಲಿಂದ ಡೈರೆಕ್ಟಾಗಿ ಫೋರ್ಟ್ ನೋಡ್ಲಿಕ್ಕೆ ಹೋಗೋಣ ಅಂದ್ಕೊಂಡ್ರೆ ಆಲ್ರೆಡಿ ಚಿನಿಮಾ ಮೋಕ್ಷ ಮಲಗಿಬಿಟ್ಟಿದ್ದಾರೆ,
ಅವ್ರನ್ನ ಎತ್ಕೊಂಡು ಹೋಗಬೇಕು ಅಂದರೆ ಬಾ ತುಂಬ ಕಷ್ಟ ಆಗುತ್ತೆ. ಇಲ್ಲೇ ಝೂ ಅಲ್ಲೇ ರಾಜು ಚಿನ್ನಿಮ್ಮನ ಎತ್ಕೊಂಡು ನಡೆದು ನಡೆದು ಸಾಕೋಗ್ಬಿಟ್ಟಿತ್ತು. ಸೊ ಹಾಗಾಗಿ ರೂಮಿಗೆ ಬಂದ್ವಿ. ರೂಮಿಗೆ ಬಂದಮೇಲೆ ಅವರು ಸ್ವಲ್ಪ ರೆಸ್ಟ್ ಮಾಡಿದ್ರು, ನೋಡಿ ಮುಖಗಳು ಹೇಗೆ ಆಗಿಬಿಟ್ಟಿದೆ ಅವ್ರದ್ದು ಅಂತ ನಿದ್ದೆ ಮಾಡಿ. ಸೊ ಇನ್ನು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀವಿ. ಇನ್ನು ಮೋಕ್ಷ್ಗೂ ಪರವಾಗಿಲ್ಲ, ಹುಷಾರಾಗಿದ್ದಾನೆ, ಬೆಳಗ್ಗೆ ಹುಷಾರಾಗಿದ್ದ, ಹಾಗಾಗಿ ಝೂ ಕರ್ಕೊಂಡು ಹೋದ್ವಿ. ಇಲ್ಲಾಂದರೆ ಬೆಳಗ್ಗೆ ಹೊರಟಿದ್ರೆ ಇಷ್ಟೊತ್ತಿಗೆ ನಾವು ಮನೆ ಮುಟ್ಬಿಡ್ತಾ ಇದ್ವೇನೋ. ಬಟ್ ಏನಪ್ಪ ಅಂದರೆ ಚಿತ್ರದುರ್ಗಕ್ಕೆ ಬಂದು ಫೋರ್ಟ್ ಒಂದೇ ಮಿಸ್ ಆಯಿತು ಅನ್ನೋದು ಬೇಜಾರಾಗ್ತಾ ಇದೆ. ನೋಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ಆ ಥರ ಚಾನ್ಸ್ ಬಂತು ಅಂದರೆ ನಾನಂತೂ ಮಿಸ್ ಮಾಡದೆ ಹೋಗಿ ಬರ್ತೀನಿ. ಸ್ವಲ್ಪ ಮಕ್ಕಳು ದೊಡ್ಡವರಾಗಬೇಕು. ಇನ್ನು ಮನೆಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅಪ್ಪ ಇಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ಗೊತ್ತಾ, ಮದುವೆ ಆದಮೇಲೆ, ಮಕ್ಕಳಾದ್ಮೇಲೆ. ಎಲ್ಲಾದರೂ ಈ ಥರ ಹೊರಗಡೆ ಬಂದ್ವಿ ಅಂದ್ಕೊಳ್ಳಿ, ನಮಗೇನು ಇಟ್ಕೊಂಡು ಬರ್ತೀವೋ ಇಲ್ಲ ಗೊತ್ತಿಲ್ಲ. ಮಕ್ಕಳಿಗೆ ಅಂತೂ ಎ ಟು ಝೆಡ್ ಎಲ್ಲದು ಇಟ್ಕೊಂಡೇ ಬರಬೇಕು. ಹೇಳಬೇಕು ಅಂದರೆ ನೀರೆಲ್ಲ ಚೇಂಜ್ ಆಗಿಬಿಟ್ಟು ಕೆಮ್ಮು ನೆಗಡಿ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ರಿಗೂ ಆಗೋಷ್ಟು ನೀರು ಕೂಡ ನಾನು ತೊಗೊಂಡು ಬರ್ತೀನಿ. ನನ್ನ ಥರ ಸುಮಾರು ತಾಯಂದ್ರಿದ್ದೀರಾ ಅಲ್ವಾ? ಎಲ್ಲ ಹೊರಗಡೆ ಸಿಗುತ್ತೆ ಇಲ್ಲ ಅಂತಲ್ಲ, ಬಟ್ ನಾವು ಅದು ಪ್ಯಾಕ್ ಮಾಡಿಕೊಂಡು ಮನೆಯಿಂದ ತೊಗೊಂಡು ಪ್ರೀತಿಯಿಂದ ತರ್ತೀವಿ ನೋಡಿ, ಅದರಲ್ಲಿರೋ ಮಜಾನೇ ಬೇರೆ. ಹಂಗೆ ಮಾಡಿಕೊಂಡ್ರೂ ಕೆಲವೊಂದ್ಸಲ ಅದು ಇದು ಮಿಸ್ ಮಾಡ್ಕೊಂಡು ಬಂದಿರ್ತೀವಿ. ಆದರೂ ಈ ಥರದ್ರಲ್ಲೂ ಒಂಥರ ಮಜಾ ಇದೆ, ಮಕ್ಕಳು ಬ್ಯಾಗ್ ಪ್ಯಾಕ್ ಮಾಡೋದು, ಅವ್ರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಇಟ್ಕೊಂಡು ಬರೋದು, ಅದೆಲ್ಲ ತುಂಬ ಖುಷಿ ಕೊಡುತ್ತೆ. ನಾನು ರಾಜು ಧಾರವಾಡದಲ್ಲಿರಬೇಕಾದ್ರೆ ನಮ್ಮದು ಸ್ಕೂಟರ್ ಇತ್ತಲ್ವ, ಅದರಲ್ಲೇ ನಾವು ಬೆಳಗ್ಗೆ 6 ಗಂಟೆಗೆ ಅಂದರೆ ಶಾರ್ಪ್ 6 ಗಂಟೆಗೆ ಬಿಟ್ಬಿಡ್ತಾ ಇದ್ವಿ. ಬಟ್ ಇವಾಗ 6 ಗಂಟೆ ಅಂದರೆ 8 ಗಂಟೆ ಆಗಿರುತ್ತೆ ರೆಡಿ ಆಗೋದು. ಸೊ ಇದು ನಾನು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ಸ್ ಮೂಲಕ ನನ್ನ ಜೊತೆ ಶೇರ್ ಮಾಡಿ. ಏನಾ, ಈಗ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ನಾವು ಮನೆಗೆ ಹೊರಟಿದ್ದೀವಿ. ಹೋಗೋ ದಾರಿಯಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ನಾವು ಹೈವೇ ಮೇಲೆ ಬರೋ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಹೋಟೆಲ್ಸ್ ನೋಡಿದೆ ನಾನು. ಒಂದು ಅರ್ಧ ದಾರಿ ಹೋಗ್ಬಿಟ್ಟು ಆಮೇಲೆ ಊಟ ಮಾಡಲಿಕ್ಕೆ ಹೋಗೋಣ ಅಂತ ಹೇಳಿ ಡಿಸೈಡ್ ಆದ್ವಿ. ಅರ್ಧ ದಾರಿಗೆ ಬರೋಷ್ಟೊತ್ತಿಗೆ ಹತ್ತತ್ರ ಒಂದು 3:00 ಆಗಿತ್ತು. ಸರಿ, ನಾ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂಥೇಳಿ ಕಾರ್ ನಿಲ್ಲಿಸಿದ್ದೀವಿ. ಸೊ ಇಲ್ಲಿ ಅಂತೂ ಒಬ್ಬ ಬಿಸಿಲಿಗೆ ಎಷ್ಟು ಜ್ಯೂಸ್ ಕುಡಿದ್ರು ಎಷ್ಟು ನೀರು ಕುಡಿದ್ರು ಸಮಾಧಾನನೇ ಆಗ್ತಾ ಇರಲಿಲ್ಲ. ಅದು ಅಲ್ಲದೆ ನಾವು ಮನೆಯಿಂದ ನೀರು ತೊಗೊಂಡು ಬಂದಿದ್ವಲ್ವ, ಅದು ಹಿಂದೆ ಕಾರಲ್ಲಿ ಇಟ್ಬಿಟ್ಟು ಫುಲ್ ಬಿಸಿನೀರಾಗಿ ಹೋಗ್ಬಿಟ್ಟಿತ್ತು. ಅದು ಒಂದೆರಡು ಬಾಟ್ಲ್ ಇತ್ತು. ಏನು ಅದೇ ನೀರನ್ನ ಬಾಟ್ಲಿಗೆ ತುಂಬಿಸ್ಕೊಂಡು ಕುಡಿತಾ ಇದ್ದೀವಿ. ಜ್ಯೂಸ್ ಅಂತೂ ಅದರಲ್ಲಿ ನೀರು ಮಿಕ್ಸ್ ಮಾಡಿರ್ತಾರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇನ್ನು ನಾನ್ ವೆಜ್ ಮೀಲ್ಸನ್ನು ತರಿಸ್ಕೊಂಡಿದ್ದೀವಿ. ಇಲ್ಲಿ ಪ್ರಾನ್ಸಿಂದ ಪೌಡರ್ ಮಾಡಿದ್ರು ಚಟ್ನಿ ಪುಡಿ ಥರ. ಸೊ ಅದನ್ನು ನಾನು ಮನೆಗೆ ಹೋಗಿ ಟ್ರೈ ಮಾಡ್ತೀನಿ, ನನಗೆ ತುಂಬ ಇಷ್ಟ ಆಯಿತು. ಇನ್ನು ನನಗೆ ಚಿಕನ್ ಬಿರಿಯಾನಿ ತಿನ್ನಬೇಕನ್ನಿಸ್ತು, ಬಿರಿಯಾನಿ ತರಿಸ್ಕೊಂಡಿದ್ದೀನಿ. ರಾಜು ಮುದ್ದೆ ತರಿಸ್ಕೊಂಡಿದ್ದಾರೆ, ರೇಖಾ ನೀರು ದೋಸೆ ಚಿಕನ್ ತರಿಸ್ಕೊಂಡಿದ್ದಾಳೆ. ಇನ್ನು ನಾವು ತಿಂದು ಮಕ್ಕಳಿಗೆ ತಿನ್ನಿಸಿ ಕರ್ಕೊಂಡು ಹೋಗೋಷ್ಟೊತ್ತಿಗೆ ನೋಡಿ ಸಾಯಂಕಾಲ ಆಯಿತು. ಮಧ್ಯ ಮಧ್ಯ ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟು ರಾಜು ಡ್ರೈವ್ ಮಾಡ್ತಾಯಿದ್ರು, ಯಾಕೆಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ ಬೆಳಗ್ಗೆಯಿಂದ ಸುತ್ತಿ ಸುತ್ತಿ. ಸೊ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಅವ್ರಿಗೂ ರಿಲ್ಯಾಕ್ಸ್ ಆಗುತ್ತೆ ಅಂಥೇಳಿ ನಾನು ಅವ್ರ ಜೊತೆ ಕುತ್ಕೊಂಡು ಕಂಪ್ನಿ ಕೊಡ್ತಾ ಇದ್ದೀನಿ. ಇನ್ನು ಇವ್ರು 3 ಜನ ಮಲಗಿರೋದು ನೋಡಿ ಹೆಂಗೆ ಮಲಗಿದ್ದಾರೆ ಒಬ್ಬರ ಮೇಲೆ ಒಬ್ಬರು. ಮಧ್ಯ ಸ್ವಲ್ಪ ಗಾಡಿ ನಿಲ್ಲಿಸಿ ಟೀ ಕುಡಿದ್ವಿ ನಾನು ರಾಜು. ಫ್ರೆಂಡ್ಸ್, ಇನ್ನು ಈಗ ತಾನೇ ಬಂದ್ವಿ. ನಾನು ಹೋಗಿ ಸ್ವಲ್ಪ ಫ್ರೆಶಪ್ ಆಗಿ ಬರೋದೆ, ಸ್ನಾನ ಮಾಡ್ಕೊಂಡು ಬರೋದೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಆ್ಯಂಡ್ ಆ ಜರ್ನಿ ಎಲ್ಲ ಸಖತ್ತಾಗಿತ್ತು. ಇನ್ನು ರೇಖಾ, ಮೋಕ್ಷ, ಚಿನಿಮಾ ಹಿಂದೆ 3 ಜನನೂ ಚೆನ್ನಾಗಿ ಮಲ್ಕೊಂಡಿದ್ರು, ಅವರು ಮನೆಗೆ ಬರೋದೆ ಹೋಗಿ ಮಲಗಿದ್ದಾರೆ. ಸೊ ಇನ್ನು ಅಡುಗೆ ರಾತ್ರಿ ಅಡುಗೆ ಮಾಡೋಕ್ಕಂತೂ ನನಗಂತೂ ಆಗ್ತಾಯಿಲ್ಲ. ಸೊ ಹೊರಗಡೆಯಿಂದ ಏನಾದರೂ ಒಂದು ತರಿಸ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಅದು ಅಲ್ಲದೆ ಮಧ್ಯಾಹ್ನ ಚೆನ್ನಾಗಿ ಹೆವಿಯಾಗಿ ತಿಂದಿದ್ದೀವಲ್ವ, ಸ್ವಲ್ಪ ಲೈಟಾಗಿ ಏನಾದರೂ ತರಿಸ್ಕೊಳ್ಳೋಣ ಅಂತ. ಬಿಸಿಲಿಗೆ ನಾವೇನು ಕೆಲಸ ಮಾಡಿಲ್ಲ ಅಂದ್ರೆ ಒಂಥರ ಸುಸ್ತು ನಿಶಕ್ತಿ ಅಂತ ಅನಿಸುತ್ತೆ. ಹಾಗಾಗಿ ರಾಜು ಹೊರಗಡೆಯಿಂದ ಏನಾದರೂ ಆರ್ಡ್ರ್ ಮಾಡ್ತೀನಿ ಅಂದಿದ್ದಾರೆ. ಸೊ ಈಗ ಎಲ್ಲರೂ ಮಲಗಿದ್ದಾರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಸುಮ್ಮನಾಗಿದ್ದೀವಿ. ಪಾಪ, ನಾವೆಲ್ಲ ಚೆನ್ನಾಗಿ ರೆಸ್ಟ್ ಮಾಡಿದ್ದೀವಿ, ನಮ್ದು ಏನು ತೊಂದರೆನೇ ಇಲ್ಲ ಬಿಡಿ. ಇನ್ನು ನಮ್ಮ ಧೀರದಂತೂ ಅವನಿಗೆ ಫೀಡಿಂಗ್ ಪಿಲ್ಲೋ ತೊಗೊಂಡು ಬಂದಿದ್ನಲ್ವ, ಅದನ್ನು ಇಟ್ಕೊಂಡ್ಬಿಟ್ಟು ಅವನನ್ನ ಮಲಗಿಸ್ಕೊಂಡಿದ್ದೀನಿ. ಅವನು ಚೆನ್ನಾಗಿ ರಿಲ್ಯಾಕ್ಸ್ ಆದ, ಜೊತೆಗೆ ನನಗೂ ಏನು ವೆಯ್ಟ್ ಅಂತ ಅನಿಸ್ಲಿಲ್ಲ. ಮತ್ತು ಏನೋ ಒಂಥರ ಕಷ್ಟ ಆಗತ್ತಲ್ವಾ, ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಮಗುನ ಕೂರಿಸ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಆ ಥರ ಏನೂ ಇರಲಿಲ್ಲ, ಅವನಿಗೇನು AC ಇತ್ತಲ್ವ, ತಣ್ಣಗಿತ್ತು, ಆರಾಮ್ಸೆ ಮಲಗಿದ್ದ. ನನಗೆ ಪಾಪ ನಮ್ಮ ರಾಜುದೆ, ಯಾಕೆಂದರೆ ಅಷ್ಟು ದೂರದಿಂದ ಕಾರಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದ್ವಲ್ಲ, ಅವರು ಮಧ್ಯ ಮಧ್ಯ ನಿಲ್ಲಿಸಿ ನಿಲ್ಲಿಸಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಮತ್ತು ಡ್ರೈವ್ ಮಾಡೋದು, ಮತ್ತು ಎಲ್ಲಾದರೂ ಗಿಡಗಳು ಬಂತು ಅಂದರೆ ನಮ್ಮನ್ನ ನೆರಳಿಗೆ ಸ್ವಲ್ಪ ಹೊತ್ತು ನಿಲ್ಲಿಸಿ ಅವರು ಸ್ವಲ್ಪ ಹೊರಗಡೆ ಹೋಗಿ ಗಾಳಿ ತೊಗೋಬೇಕಲ್ವ, ಬರೀ ಕಾರ್ ಒಳಗಡೆ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಸ್ವಲ್ಪ ಓಡಾಡಿಬಿಟ್ಟು ಮತ್ತೆ ಡ್ರೈವ್ ಮಾಡ್ತಾಯಿದ್ರು. ಹಾಗೆ ಹಿಂಗೆ ಬಂದ್ವಿ ಮನೆಗೆ ಇವಾಗ.
ಇನ್ನು ಬರೋ ದಾರಿಯಲ್ಲಿ ವೀವರ್ಸ್ ಎಲ್ಲರೂ ನನ್ನ ಅಂದರೆ ನಮ್ಮ ಕಾರ್ ನೋಡೋದೆ ನಾನೇ ಒಳಗಡೆ ಇರ್ತೀನಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಕೈ ಹತ್ಬಿಟ್ಟು ಹಿಂಗೆ ತಾಟ ಮಾಡೋದು ಹೆಂಗಾಗ್ಬಿಡ್ತಿತ್ತಂದರೆ ಆ ಊರ ಜನದಲ್ಲೂ ಎಲ್ಲ ನನಗೆ ಗೊತ್ತಿದ್ದಾರೆ, ಆ ಊರ ಜನಗಳ ಕೆಲವರು ಗೊತ್ತಿದ್ದಾರೆ ಅನ್ನೋ ಫೀಲ್ ಬಂದುಬಿಡ್ತಾ ಇತ್ತು. ನಿಜವಾಗ್ಲೂ ಕಾರ್ ಹಿಂದ್ಗಡೆ ಮಾಯಲೋಕ ಅಂತ ಹಾಕ್ಸಿದೀವಲ್ಲ, ಎಷ್ಟೊಂದು ಯೂಸ್ ಆಗ್ತಾಯಿದೆ ಗೊತ್ತಾ, ಅಂದರೆ ಎಷ್ಟೊಂದು ಜನರು ನನ್ನ ನೋಡಬೇಕು ಮಾತಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅಟ್ಲೀಸ್ಟ್ ನಾವಂತೂ ಕಾಣೋದಿಲ್ಲ. ಕೆಲವೊಂದ್ಸಲ ನಾವೇನು ಅಂದರೆ ಮಾಸ್ಕ್ ಹಾಕ್ಕೊಂಡಿರ್ತೀವಿ ಅಥವಾ ತಲೆ ಮೇಲೆ ಹಿಂಗೆ ಬಟ್ಟೆ ಹಾಕ್ಕೊಂಡಿರ್ತೀವಲ್ವ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಕಾಣಿಸೋದಿಲ್ಲ. ಬಟ್ ನಮ್ಮ ಕಾರ್ ಮೇಲೆ ಮಾಯಲೋಕ ಅಂತ ಇದೆಯಲ್ಲ, ಓ ಗೊತ್ತಾಗುತ್ತೆ ಓ ಮಾಯಲೋಕದವ್ರು ಬಂದಿದ್ದಾರೆ ಅಂತ. ಸೊ ಅದನ್ನ ನೋಡಿ ಮಾತಾಡ್ಸೋಕ್ಕೆ ಬರ್ತಾರೆ. ಇನ್ನು ಚಿತ್ರದುರ್ಗದಲ್ಲಿ ಏನಾಯ್ತು ಗೊತ್ತಾ, ಅಲ್ಲಿ ಟ್ರಾಫಿಕ್ಕಲ್ಲಿ ಕಾರ್ ನಿಲ್ಲಿಸಿದ್ದೀವಿ. ಸೊ ಒಬ್ಬರು ಫುಲ್ ಅವ್ರು ಕೂಡ ಸ್ಕಾಫ್ ಹಾಕ್ಕೊಂಡು ಫುಲ್ ಕವರ್ ಮಾಡ್ಕೊಂಬಿಟ್ಟಿದ್ದಾರೆ ಬಿಸಿಲಿಗೆ. ಅವ್ರು ನೋಡಿಬಿಟ್ಟು ನಾನು ನಿಂಗೆ ನೋಡ್ತಾ ಇದ್ದಾರೆ, ನನಗೆ ಏನಪ್ಪ ಏನು ಹಿಂಗೆ ನೋಡ್ತಾ ಇದ್ದಾರೆ ಅಂತ. ಅವರು ಸ್ವಲ್ಪ ಹೊತ್ತು ಥಿಂಕ್ ಮಾಡಿ ಆ ಟ್ರಾಫಿಕ್ಕಲ್ಲೇ ಫೋನ್ ತೆಗೆದು ನೋಡಿಬಿಟ್ಟು ಓ ಮಾಯಲೋಕ ಅಲ್ಲ ಅಂತೇಳಿ ಮತ್ತೆ ಅವರು ಹಾಯ್ ಅಂತ ಹೇಳಿ ಅವ್ರ ಹಿಂದೆ ಒಂದು ಮಗು ಕೂತ್ಕೊಂಡಿತ್ತು ಅವರಿಗೂ ಹೇಳಿ ನೋಡು ಮಾಯಲೋಕದವ್ರು ಅಂತ. ಆ ಮಗು ಕೂಡ ಹಾಯ್ ಮಾಡ್ತು. ಅಂದರೆ ಸಿನಿಮಾನ ನೋಡ್ತಾರಲ್ಲ ವೀಡಿಯೋಸು, ಸೊ ಅವಳನ್ನು ಮಾತಾಡಿಸ್ಬೇಕಂತ ತುಂಬ ಟ್ರೈ ಮಾಡ್ತಾರೆ ಜನರು. ಚೆನ್ನಾಗಿತ್ತು ಒಂಥರ. ಇನ್ನು ಚಿತ್ರದುರ್ಗಕ್ಕೆ ಹೋಗೋದು ನಾನು ಸಡನ್ ಆಗಿ ಪ್ಲ್ಯಾನ್ ಆಗಿದ್ದು, ಹಾಗಾಗಿ ನಮ್ಮ ವೀವರ್ಸ್ಗೆ ಏನೂ ಹೇಳಿರಲಿಲ್ಲ. ಆದ್ರೂ ಅಲ್ಲಿ ಅಷ್ಟೊಂದು ಜನ ನಮ್ಮ ವೀವರ್ಸ್ ಇದ್ದಾರೆ ಅಂತ ಕೇಳಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ಕೆಲವೊಬ್ಬರಂತೂ ನಾನು ಹೋಗೋ ದಾರಿಯಲ್ಲಿ ಕಾಣಿಸಿದ್ರು ಮಾತಾಡ್ಸಿದ್ರು, ಅದು ಒಂಥರ ಖುಷಿಯಾಯಿತು. ಮಾತ್ರ ಚಿತ್ರದುರ್ಗದಿಂದ ಇಷ್ಟೊಂದು ನನಗೆ ವ್ಯೂವರ್ಸ್ ಇದೆ, ಇಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ ಅಂಥೇಳಿ ಆ ಕಾಮೆಂಟ್ಗಳು ನೋಡಿದಾಗೆ ಗೊತ್ತಾಗಿದ್ದು, ಅಯ್ಯ ನೀವು ನಮ್ಮ ಚಿತ್ರದುರ್ಗಕ್ಕೆ ಬಂದಿದ್ದೀರಾ, ಅಯ್ಯೋ ನಾವು ಮಿಸ್ ಮಾಡ್ಕೊಂಡ್ವಿ, ನೀವು ಬರ್ತೀರಾ ಅಂತ ಗೊತ್ತಿದ್ರೆ ನಾವು ಬರ್ತಾ ಇದ್ವಿ ಮಾತಾಡಿಸ್ಲಿಕ್ಕೆ. ಈ ಥರ ಎಲ್ಲ ಕಾಮೆಂಟ್ಸ್ ನೋಡಿ ಅಬ್ಬ ಎಷ್ಟು ಸಂತೋಷ ಆಯಿತು ಗೊತ್ತಾ. ಸೊ ನಿಮ್ಮೆಲ್ಲರ ಪ್ರೀತಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್. ಸೊ ನಾವು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದು ಗೊತ್ತಾ, ಎಲ್ಲ ಜಾಗಗಳನ್ನ ಸುತ್ತಾಡ್ಕೊಂಡು ಬರೋಣ ಎಷ್ಟಾಗತ್ತೋ ಅಷ್ಟು ಅಂತ ಹೇಳ್ಬಿಟ್ಟು ಹತ್ತಿರದಲ್ಲೇ ಹೋಟೆಲ್ ಕೂಡ ತೊಗೊಂಡಿದ್ವಿ, ಹೋಟೆಲ್ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಬಟ್ ನಾವು ಅದು ಝೂಗೆ ಹೋಗಿ ಬಂದ್ವಲ್ವಾ, ಮೋಕ್ಷಿಗೆ ಬೇರೆ ಹುಷಾರಿರಲಿಲ್ಲ ಹಂಗಂತ ಹೇಳಿ, ಹುಷಾರಿಲ್ಲ ಆ ಟೈಮ್ನಲ್ಲಿ ಜಾಸ್ತಿ ತಿರುಗಿಸೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಅವ್ರಿಗೇನು ಇಷ್ಟ ಆಗುತ್ತೆ ಮಕ್ಕಳಿಗೆ ಝೂ ಅಂದರೆ ಇಷ್ಟ ಆಗತ್ತಲ್ವ, ಪ್ರಾಣಿಗಳೆಲ್ಲ ನೋಡಲಿಕ್ಕೆ ಅವ್ರಿಗೂ ಚೆನ್ನಾಗಿರುತ್ತೆ ಅಂಥೇಳಿ ಅದಾದಮೇಲೆ ನೆಕ್ಸ್ಟ್ ಹೋಗೋಣ ಅಂದ್ಕೊಂಡ್ವಿ. ಅವರಿಬ್ಬರು ಅಲ್ಲೇ ಟಯರ್ಡ್ ಆಗಿದ್ರು. ಸೊ ನಾವು ಆದರೂ ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ತೀರಾ ನೈಟ್ ಟೈಮ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅವನಿಗೆ ಹುಷಾರಿಲ್ದಿರೋದ್ರಿಂದ, ಸೊ ಅಷ್ಟೊಂದು ತಿರುಗಿಸೋದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನಾವು ಅದು ಝೂ ಒಂದೇ ನೋಡ್ಕೊಂಡು ಬಂದ್ವಿ. ಇನ್ನು ಜೊತೆಗೆ ತುಂಬ ಜನರು ವೀವರ್ಸ್ ನಮಗೆ ಆ ಜಾಗಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿದೆ ಈ ಪ್ಲೇಸ್ಗೆ ಹೋಗಿ ಅಂಥೇಳಿ ಸುಮಾರು ಜಾಗಗಳನ್ನ ಸಜೆಸ್ಟ್ ಮಾಡಿದ್ರಿ ನೀವು ನನಗೆ. ಬಟ್ ಏನು ಅಂದರೆ ಇದು ಪ್ಲ್ಯಾನ್ ಎಲ್ಲ ಏನು ಮಾಡ್ಕೊಂಡಿಲ್ಲ, ಆ ಜಾಗಕ್ಕೆ ಹೋಗ್ಬೇಕು ಈ ಜಾಗಕ್ಕೆ ಹೋಗ್ಬೇಕಂತ ಕೆಲವೊಂದು ಒಂದೆರಡು ಮೂರು ಜಾಗಕ್ಕೆ ಹೋಗಬೇಕಷ್ಟೇ ಪ್ಲ್ಯಾನ್ ಮಾಡಿದ್ದು, ಅದು ಕೂಡ ನೋಡೋಕ್ಕಾಗಲಿಲ್ಲ, ಮಿಸ್ ಆಗಿಬಿಟ್ವಿ. ಸೊ ಇನ್ನು ನೆಕ್ಸ್ಟ್ ಟೈಮ್ ಹೋಗಬೇಕಂದ್ರೆ ಇನ್ನು ಬೆಟ್ರಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಹೋದ್ರೂ ಅದು ಸ್ವಲ್ಪ ಚಳಿಗಾಲದಲ್ಲಿ ಆ ಟೈಮ್ನಲ್ಲಿ ಹೋಗೋಣ ಅಂತ. ಈ ಬೇಸಿಗೆಯಲ್ಲಂತೂ ಒಬ್ಬ ಮಕ್ಕಳನ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ, ನಾವೇ ನೀರು ಆಗೋಗ್ಬಿಡ್ತೀವಿ ಅಲ್ಲಿ. ಸೊ ನಾನಂತೂ ಫುಲ್ ಹೆಂಗಾಗಿತ್ತು ಅಂದರೆ ಈಗ ಮುಖಕ್ಕೆ ನೀರು ಹಾಕ್ಕೊಂಡ್ರೆ ಹಿಂಗೆ ನೀರು ಇಳಿಯತ್ತಲ್ಲ, ಹಂಗೆ ಇಳಿತಾ ಇತ್ತು ಬೆವರು ನನಗೆ, ಹಿಂಗೆ ಒರೆಸ್ತಾ ಇದ್ದೀನಿ ಒಂದು ಕಡೆ ಇನ್ನೊಂದು ಕಡೆ ಬೆವರು ಬರ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಹೋಗಬೇಕಂದ್ರೆ ಸ್ವಲ್ಪ ಈ ನವಂಬರ್ ಡಿಸೆಂಬರ್ ಆ ಟೈಮ್ನಲ್ಲಿ ನೋಡ್ಕೊಂಡು ಹೋಗ್ತೀವಿ. ಏನ ನನಗೂ ಆಸೆ ಇತ್ತು ಏನಂದರೆ ಧೀರು ಹುಟ್ಟಿದ ಮೇಲೆ ಒಂದು ಕಾರ್ ಟ್ರಿಪ್ ಹೋಗಿ ಬರಬೇಕು ಅಂತ ಹೇಳಿಬಿಟ್ಟು. ನನಗೂ ಒಂಥರ ಖುಷಿ ಕೊಡ್ತು ಅಂದರೆ ತುಂಬ ದಿವಸಗಳಾಗಿತ್ತಲ್ಲ ಎಲ್ಲೂ ಹೋಗಿರಲಿಲ್ಲ, ಒಂದು ಚೇಂಜ್ ಅನ್ನೋದು ಸಿಕ್ತು. ಜೊತೆಗೆ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಚಿತ್ರದುರ್ಗಕ್ಕೆ ಟ್ರಿಪ್ ಹೋಗಿದ್ವಿ ಆವಾಗ. ಸೊ ನಾವು ಮೇಯ್ನಾಗಿ ಹೋಗಿದ್ದು ಅಂದರೆ ಅಲ್ಲಿ ಅಜ್ಮೀರ ಟ್ರೆಂಡ್ಸ್ ಅವ್ರದ್ದು ಶೂಟಿಂಗ್ ಇತ್ತಲ್ವ, ಅಲ್ಲಿಗೆ ಅಂತಲೇ ಹೋಗಿದ್ದು. ಅದು ಅಲ್ಲದೆ ನನಗೂ ಒಂದು ಓಲ್ಡ್ ಮೆಮೊರೀಸ್ ನೆನಪಾಗತ್ತಲ್ವ, ಒಂದ್ಸಲ ಹೋಗಿ ಬಂದಿದ್ದೀನಿ ಮತ್ತು ಆ ಜಾಗಕ್ಕೆ ಹೋಗ್ಬೇಕಂದ್ರೆ ಖುಷಿ ಆಗತ್ತಲ್ವ. ಇನ್ನು ಜೊತೆಗೆ ರೇಖಾ ಕೂಡ ಅಲ್ಲಿಂದ ಹತ್ತಿರ ಆಗುತ್ತೆ ಹೊಸಪೇಟೆಯಿಂದ ಅವಳಿಗೆ ಚಿತ್ರದುರ್ಗ. ಸರಿ, ಅದು ಅಲ್ಲದೆ ಅವಳು ಬಟ್ಟೆ ಬಿಸ್ನೆಸ್ ಬೇರೆ ಮಾಡಬೇಕು ಅಂತ ಹೇಳ್ತಾ ಇದ್ಲು ನನಗೆ, ಇದು ಒಂದು ಒಳ್ಳೆ ಚಾನ್ಸ್ ಅವಳಿಗೆ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳದೆ ಹೆಂಗಿದ್ರು ಅವಳು ಮೈಸೂರಿಗೆ ಬರಬೇಕಂತ ಅಂದ್ಕೊಂಡಿದ್ಲು. ನನಗೂ ಸ್ವಲ್ಪ ತಿಳ್ಕೊಂಡಂಗೆ ಆಗತ್ತೆ, ಅದು ಅಲ್ಲದೆ ನನಗೆ ಹತ್ತಿರ ಆಗತ್ತೆ ಬರಲಾ ಅಂತ ಕೇಳಿದ್ಲು ಅವಳು. ಸರಿ ಬಾ ಅಮ್ಮ, ಹತ್ತಿರ ಅಲ್ವಾ ಅವಳಿಗೆ, ಒಂದು 2 hours ಏನೋ ಜರ್ನಿ ಹೊಸಪೇಟೆಯಿಂದ ಅಲ್ಲಿಗೆ. ಸೊ ನಾನು ಬರ್ತೀನಿ ಅನ್ನೋದೇ ಬಾ ಅಂತ ಹೇಳಿದ್ವಿ. ಇನ್ನು ಅಲ್ಲಿ ಬಟ್ಟೆ ಅಂಗಡಿಗೆ ಹೋಗಿ ಅವಳು ಕೆಲವೊಂದು ಏನೇನೋ ತಿಳ್ಕೊಬೇಕಿತ್ತಲ್ವ, ಅಂದರೆ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು ಅದೆಲ್ಲ ಕೇಳಿ ತಿಳ್ಕೊತಾ ಇದ್ಲು. ಆ್ಯಂಡ್ ನಾವು ಅಲ್ಲಿ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅದು ಅಲ್ಲದೆ ಅವಳು ಕೂಡ ಮೈಸೂರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ಲು. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಕಾರಲ್ಲಿ ಅಲ್ಲಿಂದ ಡೈರೆಕ್ಟಾಗಿ ಮೈಸೂರಿಗೆ ಬಂದ್ವಿ.
ಇನ್ನು ಒಟ್ಟಾಗಿ ಹೇಳಬೇಕು ಅಂದರೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ತುಂಬ ಜನರನ್ನ ಭೇಟಿ ಮಾಡಿ ಖುಷಿ ಆಯಿತು. ಒಂಥರ ತುಂಬ ದಿವಸಗಳಾದಮೇಲೆ ಚೇಂಜಸ್ ಅನ್ನಿಸ್ತು, ಹೊರಗಡೆ ಹೋಗಿ ಬಂದ್ವಲ್ವ, ಒಂಥರ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತು. ಜೊತೆಗೆ ಚೆನ್ನಾಗಿ ಟಯರ್ಡ್ ಕೂಡ ಆದ್ವಿ. ಇನ್ನೇನು ಫುಡ್ ಬರುತ್ತೆ, ಹೋಗಿ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡ್ತೀವಿ. ಸರಿನಾ, ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಯಾರೆಲ್ಲ ನನ್ನ ಮೀಟ್ ಮಾಡ್ಬೇಕು ಅಂದ್ಕೊಂಡಿದ್ರು ಅವ್ರು ಮಿಸ್ ಆಗಿದ್ದರೆ ಸೊ ದಯವಿಟ್ಟು ಬೇಜಾರು ಮಾಡಬೇಡಿ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಹೇಳೇ ಬರ್ತೀನಿ. ಓಕೆನಾ, ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.